ಕೃಷ್ಣಗೌಡ ನಾವೆಲ್ಲ ಕೃಷ್ಣ ಅಂತ ಹೇಳ್ತಾಯಿದ್ದು. ಕೃಷ್ಣ ಅವರು ನಿನ್ನೆ ಹತ್ಯೆ ಆಗಿರೋದು ಭಾರಿ ಬೇಸರದ ಸಂಗತಿ. ಯಾಕೆಂದರೆ ಆ ಮನುಷ್ಯ ನಮಗೆ ತಿಳಿದಂಗೆ ನಮಗೂ ಆತ್ಮೀಯ, ನಮ್ಮ ಕುಟುಂಬ ತುಂಬ ಆತ್ಮೀಯ, ರೇವಣ್ಣ ಸರ್ ಬಗ್ಗೆ ನಮಗೆಲ್ಲ. ಅದ್ರ ಜೊತೆಗೆ ನನಗೆ ಗೊತ್ತಿದ್ದಂಗೆ ಹಾಸನದಲ್ಲಿ ಯಾರು ಅವ್ರಿಗೆ ಪ್ರೇಮಿಗಳಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಯಾವಾಗಲೂ ಮಾತು ಎಲ್ಲ ಕಡಿಮೆನೆ, ಮತ್ತು ಯಾರ ಹತ್ರನೂ ಕಾಂಟ್ರವರ್ಸಿ ಮಾಡ್ಕೊತಿರಲಿಲ್ಲ. ಯಾವುದನ್ನು ಒಂದು ಜೋರಾಗಿ ಮಾತಾಡಿ ಅಥವಾ ಯಾರಿಗೂ ಏನೋ ಥ್ರೆಟ್ ಮಾಡ್ತಿರಲಿಲ್ಲ. ಏನಾದ್ರು ಹೇಳಿದ್ರೆ ಹ್ಞೂ ಆಯ್ತಣ್ಣ ಆಯ್ತಣ್ಣ ಮಾಡ್ಕೊಳ್ಳ ಅಂತ ಇದ್ಬೇಡಿ ಅಣ್ಣ, ಹೀಗೆ ಮಾಡ್ಕೊಂಡು ಬರ್ತಾಯಿದ್ರು. ಪಾಪ ನಿನ್ನೆ ನಮಗೆ ವಿಷಯ ಸ್ವರೂಪ್ ಕೂಡ ಫೋನ್ ಮಾಡಿದ್ರು, ನಮ್ಮ ಪಿ ಎಗಳು ಕೂಡ ಫೋನ್ ಮಾಡಿದ್ರು. 2 ಗಂಟೆ ಒಂದು 15 ನಿಮಿಷ ಇರ್ಬೋದು ಸ್ವರೂಪ್ ಮಾಡಿದಾಗ, 10 ನಿಮಿಷ 2 ಗಂಟೆ 15 ನಿಮಿಷ ಇರ್ಬೋದು ಮಾಡಿದಾಗ ನಾನು ತುಂಬ ಶಾಕ್ ಆಯಿತು. ಏನಪ್ಪ ಇದು ಹಾಸನಲ್ಲಿ ಈ ಥರ ನಡೀತಾ ಇದೆ ಅಂದ್ರ ಮೇಲೆ ಒಂದು ಅಂತ ಹೇಳಿ. ಅದಕ್ಕೆ ನಾನು ಅವ್ರ ಪಾಪ ನನಗೆ ಕುಟುಂಬದವ್ರನ್ನ ಮಾತಾಡ್ಸಪ್ಪ ನನಗೆ ಏನು ಹೇಳೋದು ಪಾಪ ಅವರಷ್ಟು ದುಃಖದಲ್ಲಿದ್ದಾರೆ. ಕೃಷ್ಣ ನಾನು ಹೇಳೋದಷ್ಟೇ, ಇವತ್ತು ಕೃಷ್ಣ ಅವ್ರನ್ನ ಯಾರೇ ಆಗಿರಲಿ, ನಾವು ಅವ್ರು ಯಾರ್ಯಾರು ಪ್ರಭಾವ ವ್ಯಕ್ತಿಗಳಿಂದ ಬಂದಿರ್ತಾರೋ, ಯಾವ ಶ್ರೀಮಂತರುಗಳನ್ನು ಬಂದಿರ್ತಾರೋ, ಯಾಕೆ ಬಂದಿರ್ತಾರೋ ಅದು ಗೊತ್ತಿಲ್ಲ. ಬಟ್ ಇಮಿಡಿಯೇಟಾಗಿ ನಮ್ಮ ಹಾಸನ ಪೊಲೀಸ್ ಸ್ಟೇಷನ್ ಇವರು ನಮ್ಮ ಎಸ್ ಪಿ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರು ಯಾರು ಏನು ಅಂತ ಹೇಳಿ ಕಂಡಿಡಿದು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆನ ಕೊಡಿಸ್ಬೇಕು ಅನ್ನೋದನ್ನು ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಾನು ಮನವಿ ಮಾಡ್ತೀನಿ. ಹಾಗೆ ಕೃಷ್ಣಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಕೃಷ್ಣಣ್ಣ ಅವ್ರ ಕುಟುಂಬ, ಅವ್ರ ಮನೆಯವರು, ಅವ್ರ ಮಕ್ಕಳು ಎಲ್ಲರಿಗೂ ಆ ದುಃಖ ಭರಿಸುವಂಥ ಶಕ್ತಿನ ಭಗವಂತ ಕೊಡಲಿ ಅಂತ ಹೇಳ್ತೀನಿ. ಕೃಷ್ಣಣ್ಣ ಅವ್ರನ್ನ ಹತ್ಯೆ ಮಾಡಿದವ್ರು ಯಾರೇ ಆಗಿರಲಿ, ಯಾವ ವ್ಯವಹಾರನೇ ಇರಲಿ, ಅದು ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕಾಗಿತ್ತು. ಈ ಥರದ ಒಂದು ಮಾಡಬಾರ್ದು ಅನ್ನೋದು ನನಗೆ ಹಾಸನಲ್ಲಿ ನಡೆಯುತ್ತಲ್ಲ ಅಂತ ಭಯ. ಯಾರೋ ರೌಡಿಸಮ್ ಮಾಡೋರು ರೌಡಿಗಳನ್ನ ಮಾಡಿಕೊಂಡ್ರೆ ಅದು ಒಂದು ವರ್ಗ ಆಯಿತು. ಆದರೆ ಇವರು ಪಾಡಿಗೆ ಇವರು ಗ್ರಾನೈಟ್ ವ್ಯವಹಾರ ಮಾಡಿಕೊಂಡು ಇವರು ಇದ್ದಂಥವ್ರನ್ನ ಮಾಡಬಾರ್ದು. ನನಗೂ ತುಂಬ ಬೇಜಾರಾಗಿದೆ. ನಾನು ಎಸ್ ಪಿ ಅವರಲ್ಲಿ ಮನವಿ ಮಾಡೋದಿಷ್ಟೇ, ದಯಮಾಡಿ ನೀವು ಈ ಕೇಸ್ನ ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಯಾರು ಹತ್ಯೆ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಕಂಡಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ನಾನು ನೋಡಿ ಹೇಳ್ತೀನಿ.